ಜಿಪ್ಸಿ ಅಲ್ಲಿ ಜಿಪ್ಸಿ ಅಲ್ಲದೆ ಜೀಪ್ ಜೊತೆಗೂ ಮಾಡಿಫಿಕೇಶನ್ ಇರುತ್ತೆ ಅಂತ ಹೇಳ್ತಾರೆ. ಜೀಪ್ ಜಿಪ್ಸಿ ಮಾಡಿಫಿಕೇಶನ್ ಅಷ್ಟೊಂದು ಏನು ದೂರದ ವ್ಯತ್ಯಾಸ ಏನಿಲ್ಲ ಅಂತ. ಜಸ್ಟ್ ಎ ಟು ಜೆಡ್ ನಿಮ್ಗೆ ಇಷ್ಟ ಆಗೋ ಪ್ರಕಾರ ನಾನು ಮಾಡಿ ಕಳ್ಸ್ಕೊಡ್ತೀನಿ. ಹಾಯ್ ಸ್ನೇಹಿತರೆ, ನಮಸ್ಕಾರ, ಮತ್ತೆ ಮರಳಿ ಸ್ವಾಗತ ಜಿಪ್ಸಲ್ಗೆ. ಏನು ಅಂತ ಹೇಳಿದ್ರೆ ಒಬ್ರು ಸ್ನೇಹಿತರದ್ದು ರಿಕ್ವೈರ್ಮೆಂಟ್ ಇತ್ತು. ಸರ್, ನಿಮ್ದು ಸೇಲ್ಸ್ ಮಾಡಿಫಿಕೇಶನ್ ಮಾತ್ರನಾ ಅಥವಾ ಸರ್ವಿಸ್ ಇದೆಯಾ? ಅಂದ್ರೆ ಅವ್ರದ್ದು ಜಿಪ್ಸಿಗಳಿದೆಯಂತೆ, ಅವ್ರದ್ದು ಸ್ಪೇರ್ ಪಾರ್ಟ್ಸ್ ಸರ್ವಿಸ್ ಎಲ್ಲೋ ಆಗ್ತಾ ಇಲ್ಲ ಅಂತ ರಿಕ್ವೈರ್ಮೆಂಟ್ ಇತ್ತು. ಹಾಗಾಗಿ ಸ್ನೇಹಿತರೆ ನೋಡಿ, ನಮ್ದು ಸರ್ವಿಸ್ ಇದೆ, ನಿಮ್ದು ಯಾವುದೇ ಗಾಡಿ ಜಿಪ್ಸಿ ಇದ್ರೆ ದಯವಿಟ್ಟು ನೀವು ಸರ್ವಿಸ್ಗೆ ಬಿಡ್ಬೋದು. ಮಾತ್ರ ಈಗಾಗಲೇ ನೋಡಿ, ಮೂರು ಜಿಪ್ಸಿ ರೆಡಿ ಆಗ್ತಿದೆ. ಇದು ನಾವು ರೆಡಿ ಮಾಡ್ತಾರಂತಲ್ಲ, ಕಸ್ಟಮರ್ ನಮಗೆ ರೆಡಿ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಓಕೆನಾ? ಹಾಗೆ ಇದನ್ನು ನೋಡ್ಬೋದು, ನೀವು ಜೀಪನ್ನು ಆಯ್ತಾ, ಜೀಪನ್ನು ಒಂದಿದೆ, ಜೀಪನ್ನು ನೋಡ್ಕೊಬಹುದು. ಜೀಪ್ ಸರ್ವಿಸ್ ಆಗಿದೆ, ಮಾಡಿಫಿಕೇಶನ್ ಆಗ್ತಾ ಇದೆ. ಇದು ಒಂದು ಜಸ್ಟ್ ನೋಡ್ಕೊಬಹುದು. ಜೀಪ್ ಜೀಪ್ ಏನ್ ರಿಪೇರಿ ಇದ್ರು ಜೊತೆಗೆ ಮಾಡಿಫಿಕೇಶನ್ ರಿಪೇರಿ ಅಂಡ್ ಮಾಡಿಫಿಕೇಶನ್ ಮಾಡಿಫಿಕೇಶನ್ ಸಹ ಇರುತ್ತೆ. ಮಾಡಿಫಿಕೇಶನ್ ಕೂಡ ಮಾಡ್ಬೋದು. ನಿಮ್ ಜೀಪ್ ಯಾವ್ದಾರು ಇದ್ರೆ ಸರ್ವಿಸ್ ಇಲ್ಲ ಮಾಡಿಫಿಕೇಶನ್ ಇದ್ರೆ ಮಾಡಿಫಿಕೇಶನ್ ಕೂಡ ಮಾಡ್ಕೊಡ್ತೀವಿ. ಹಾಗಾಗಿ ಜೀಪ್ ಜಿಪ್ಸಲ್ಲಿ ಜಿಪ್ಸಿ ಅಲ್ಲದೆ ಜೀಪ್ ಜೊತೆಗೂ ಮಾಡಿಫಿಕೇಶನ್ ಇರುತ್ತೆ ಅಂತ ಹೇಳಿ. ಸ್ನೇಹಿತರೆ, ಜೀಪ್ ಜಿಪ್ಸಿ ಮಾಡಿಫಿಕೇಶನ್ ಅಷ್ಟೊಂದು ಏನು ದೂರದ ವ್ಯತ್ಯಾಸ ಏನಿಲ್ಲ ಅಂತ. ಜಸ್ಟ್ ಅದರಲ್ಲಿರೋ ಕೆಲವೊಂದು ಪಾರ್ಟ್ಸ್ ಇದಕ್ಕೆ ಕೂಡುತ್ತೆ, ಅಂದ್ರೆ ಮಾಡಿಫಿಕೇಶನ್ ಐಟಮ್ ಅಲ್ಲ, ಇಂಜಿನ್ ಐಟಮ್ ಅಲ್ಲ, ಮಾಡಿಫಿಕೇಶನ್ ಐಟಮ್. ಅದರಲ್ಲಿರೋ ಟೈರ್ ಇದಕ್ಕೆ ಹಾಕ್ಬೋದು, ಬಂಪರ್ ಜಸ್ಟ್ ಒಂಚೂರು ಇದು ಮಾಡ್ಬೋದು, ಸ್ನೋರ್ಕಿಲ್ ಇದು ಸಪರೇಟ್ ಬರುತ್ತೆ, ಅದೆಲ್ಲ ಮಾಡಿಸೋದು. ಆ ತರ ಎಣ್ಣೆ ಇದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ದೇನೆ ರಿಕ್ವೈರ್ಮೆಂಟ್ ಇದ್ರು ಬೈ ಚಾನ್ಸ್ ನಿಮ್ಮ ಹತ್ರ ಜಿಪ್ಸಿ ಇದ್ರು ನೀವು ದೂರ ಇರ್ತೀರಾ, ಬರ್ಲಿಕ್ಕಾಗಲ್ಲ, ಸ್ಪೇರ್ ಪಾರ್ಟ್ಸ್ ಬೇಕಾದ್ರೆ ನಾನು ಕಳ್ಸಿಕೊಡ್ತೀನಿ. ಸ್ನೇಹಿತರೆ, ಇದು ಒಂದು ಗಾಡಿ, ಒಬ್ಬ ಪೂನಾದವರು ಕಿಶನ್ ಡೋಕ್ಲೆ ಅನ್ನೋರು ಅವರು ಗಾಡಿನ ಕೊಟ್ಟಿದ್ದಾರೆ. ಇದನ್ನ ಇದು ಅಲ್ಲಿಂದ ಬಂದಿದೆ. ಇದು ಪೈಂಟ್ ಆಗ್ಬಿಟ್ಟು ಫುಲ್ ಮಾಡಿಫಿಕೇಶನ್ ಆಗ್ಬಿಟ್ಟು ಇದನ್ನ ನಾವು ರೆಡಿ ಮಾಡ್ತಾ ಇದೀವಿ. ಈಗಾಗಲೇ ಜಸ್ಟ್ ಒಂದು ವೈರಿಂಗ್ ಕಿಟ್ ಆಗಿದೆ, ಇಂಜಿನ್ ಕೆಲಸ ಆಗಿದೆ, ಒಂದು ಒನ್ ಕೋಟ್ ಪೈಂಟ್ ಆಗಿದೆ, ಇದನ್ನು ರಿವ್ಯೂಸ್ ಆಗಿಲ್ಲ. ಓಕೆನಾ? ಇದನ್ನ ನಾವು ನೆಕ್ಸ್ಟ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆಲ್ಲ ಒಂದು ನಿಮ್ದು ಕರ್ನಾಟಕ ಅಲ್ಲದೆ ಬೇರೆ ನಮ್ಮ ಏನು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಗಾಡಿಯನ್ನ ಮಾಡಿಫಿಕೇಶನ್ ಮಾಡಿ ಕಳ್ಸಿಕೊಡ್ತೀರಾ? ಶೋರ್ ಸರ್. ಓಕೆ, ನೀವು ಕೇಳ್ದಂಗೆ ಜಿಪ್ಸಿ ನನ್ಗೆ ಆಲ್ರೆಡಿ ಇದು ಪೂನಾ ಇದೆ ಮನೆಗೆ. ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಅವ್ರ ಜಿಪ್ಸಿ ಕಳ್ಸಿಕೊಟ್ರೆ ಸಾಕು, ನಾನು ಮಾಡಿಫಿಕೇಶನ್ ಸೇಲ್ಸ್ ಸರ್ವಿಸ್ ಮಾಡಿ ಎ ಟು ಜೆಡ್ ನಿಮ್ಗೆ ಇಷ್ಟ ಆಗೋ ಪ್ರಕಾರ ನಾನು ಮಾಡಿ ಕಳ್ಸ್ಕೊಡ್ತೀನಿ. ಇದೀಗ ಒಂದು 50% ಕೆಲಸ ಮುಗಿದಿದೆಯಾ? ಹೇಗೆ 50% ಅಂತ ಅಲ್ಲ, ಒಂದು 30% ಮುಗಿದಿದೆ. ಎಲ್ಲ ಮ್ಯಾಕ್ಸಿಮಮ್ ಇನ್ನು ಟಾರ್ಪಲ್ ಕೆಲಸ ಇದೆ, ಡೋರ್ ಕೆಲಸ ಇದೆ, ಟಚ್ಅಪ್ ಆಗಿಲ್ಲ, ಒಂದು ಕೋಟ್ ಪೈಂಟ್ ಆಗ್ಬೇಕು, ಇನ್ನು ಮಾಡಿಫಿಕೇಶನ್ ಆಗಿಲ್ಲ. ಅದಾದ್ಮೇಲೆ ನಿಮ್ಗೆ ಕ್ಲಾರಿಟಿ ಆಗುತ್ತೆ, ವೈಟ್ ಗಾಡಿ. ಓಕೆ ಓಕೆ ಓಕೆ, ಆಮೇಲೆ ನಾನು ನೋಡೋಣ ಹೇಗಿರುತ್ತೆ ಅಂತ. ಓಕೆ ಓಕೆ, ಫೈನ್, ನೋ ಪ್ರಾಬ್ಲಮ್. ಆಮೇಲೆ ಯಾವ ರೀತಿ ಆಗುತ್ತೆ, ಕೆಲವೊಬ್ರು ಹೇಳಕ್ ಚಾನ್ಸ್ ಇಲ್ಲ ಅದೇ ಗಾಡಿನ ಅಂತ, ಕೆಲವು ಪರಿಸ್ಥಿತಿ ಕೂಡ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ.